ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಇದೇ ಭಾನುವಾರ ತುಮಕೂರಿಗೆ ಆಗಮಿಸಿ ರೋಡ್ ಶೋ ನಡೆಸಲಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಇದೇ ಭಾನುವಾರ ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ನಡೆಸುವರು. ಈ ವೇಳೆ ಅಮಿತ್ ಶಾ ನಗರದಲ್ಲಿ ರೋಡ್ ಶೋ ನಡೆಸುವರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ, ನಗರ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ತಿಳಿಸಿ, ಭಾನುವಾರ ಸಂಜೆ 4 ಗಂಟೆಗೆ ಅಮಿತ್ ಶಾ ಅವರು ನಗರಕ್ಕೆ ಆಗಮಿಸಿ ಎಸ್ಐಟಿ ಮುಖ್ಯದ್ವಾರದಿಂದ ಎಸ್ಐಟಿ ಎಸ್ಎಸ್ಪುರಂ ಮುಖ್ಯ ರಸ್ತೆಯಲ್ಲಿ ಬೃಹತ್ ರೋಡ್ ಶೋ ನಡೆಸುವರೆಂದು ಹೇಳಿದರು. ಹಿರಿಯೂರಿನಿಂದ ಆಗಮಿಸುವ ರಾಷ್ಟೀಯ ಅಧ್ಯಕ್ಷರು ರೋಡ್ ಶೋ ನಂತರ ನಗರದ ಶ್ರೀದೇವಿ ಕಾಲೇಜಿನಲ್ಲಿ ಜಿಲ್ಲಾ ಬಿಜೆಪಿ ಮುಖಂಡರ ಸಭೆ ನಡೆಸಿ ಈ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿನ ಕುರಿತು ಚರ್ಚೆ ನಡೆಸುವರೆಂದು ಜ್ಯೋತಿ ಗಣೇಶ್ ಹೇಳಿದರು. ಅಮಿತ್ ಶಾ ಜಿ ಅವರು 29ನೇ ತಾರೀಕು ಅಂದರೆ ನಾಳೆ ಭಾನುವಾರ ಸಂಜೆ 4 ಗಂಟೆಗೆ ತುಮಕೂರು ನಗರಕ್ಕೆ ಒಂದು ರೋಡ್ ಶೋ ನಿಮಿತ್ತ ಪಾರ್ಟಿಯ ಒಂದು ಪ್ರಚಾರಕ್ಕೋಸ್ಕರ ಬರ್ತಿದ್ದಾರೆ. ಎಸ್ಐಟಿಯ ಮುಖ್ಯದ್ವಾರದಿಂದ ಗೇಟ್ ರೋಡಲ್ಲಿರುವಂಥ ಎಸ್ಐಟಿ ಕಾಲೇಜು, ಮುಖ್ಯದ್ವಾರದಿಂದ ಗಂಗೋತ್ರಿ ರೋಡು ಮತ್ತು ಎಸ್ಐಟಿ ಮೇನ್ ರೋಡ್ ಮುಖಾಂತರ ಈ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಜಿಲ್ಲಾದ್ಯಂತ ಎಲ್ಲರನ್ನು ಕೂಡ ಈ ಒಂದು ರೋಡ್ ಶೋನಲ್ಲಿ ಭಾಗವಹಿಸ್ತಾರೆ. ನಮ್ಮ ಜಿಲ್ಲಾ ಮುಖಂಡರುಗಳಾದಂಥ ಮತ್ತು ರಾಜ್ಯ ಬಿಜೆಪಿ ಕಾರ್ಯದರ್ಶಿಗಳಾದಂಥ ಸುರೇಶ್ ಗೌಡರವರು, ಉಳಿ ನಾಯಕರವರು ಮತ್ತಿತರ ಎಲ್ಲ ಜಿಲ್ಲೆಯ ನಾಯಕರುಗಳು ಮತ್ತು ಟೈಮ್ ಮೇಲೆ ಸಹ ಡಿಪೆಂಡ್ ಅದು ಟೈಮ್ ಇಂಡಿಪೆಂಡ್. ಶಾಸಕ ಸುರೇಶ್ ಕೂಡ, ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾ ಹುಲಿ ನಾಯ್ಕರ್, ನಗರಾಧ್ಯಕ್ಷ ಸಿಎನ್ ರಮೇಶ್, ಮುಖಂಡರಾದ ಹೆಬ್ಬಾಕ ರವಿಶಂಕರ್, ಬಿಎಸ್ ನಾಗೇಶ್, ಸ್ನೇಹ್ ನಂದೀಶ್, ಲಕ್ಷ್ಮೀಶ್, ಕೊಪ್ಪಳ್ ನಾಗರಾಜ್ ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 136 ಅಭ್ಯರ್ಥಿಗಳು ಕಣದಲ್ಲಿದ್ದು ಚುನಾವಣಾ ಸಮರಕ್ಕೆ ಸಿದ್ದರಾಗಿದ್ದಾರೆ. ಇದರ ಸಂಪೂರ್ಣ ವಿವರ ಇಲ್ಲಿದೆ. ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಿ ನಾಮಪತ್ರ ವಾಪಸ್ ಪಡೆಯುವ ಸಮಯವೂ ಮುಗಿದಿದೆ. ಕೆಲವರು ಕಣದಿಂದ ಹಿಂದೆ ಸರಿದರೆ ಹಲವರು ಕಣದಲ್ಲಿ ಉಳಿದು ಸ್ಪರ್ಧೆಗೆ ಮುಂದಾಗಿದ್ದಾರೆ. ತುಮಕೂರು ನಗರ ಕ್ಷೇತ್ರಕ್ಕೆ 14 ಮಂದಿ ಫೈನಲ್. ತುಮಕೂರು ನಗರದಿಂದ ಪ್ರಮುಖವಾಗಿ ಜೆಡಿಎಸ್ ಅಭ್ಯರ್ಥಿಯಾಗಿ ಎನ್ ಗೋವಿಂದರಾಜು, ಬಿಜೆಪಿಯಿಂದ ಜಿಬಿ ಜ್ಯೋತಿ ಗಣೇಶ್, ಕಾಂಗ್ರೆಸ್ನಿಂದ ಡಾ ರಫೀಕ್ ಅಹಮದ್ ಕಣದಲ್ಲಿದ್ದಾರೆ. ಸಾಮಾನ್ಯ ಜನತಾ ಪಾರ್ಟಿ ಸಿ ತಿಪ್ಪೇಸ್ವಾಮಿ, ನಿಜರ್ ಅಹಮದ್ ರಾಷ್ಟೀಯ ಮಹಿಳಾ ಎಂಪವರ್ಮೆಂಟ್ ಪಕ್ಷದಿಂದ, ಬಾಬಾ ಜಾನ್ ಕರ್ನಾಟಕ ಪ್ರಜ್ಞಾವಂತ ಜನತಾ ಪಕ್ಷದಿಂದ, ಮಂಜುಳಾ ಎಂ ರಾಷ್ಟೀಯ ಮಾನವ ವಿಕಾಸ ಪಾರ್ಟಿಯಿಂದ, ರಾಜು ಕರ್ನಾಟಕ ಜನತಾ ಪಕ್ಷದಿಂದ, ರೇಷ್ಮಾ ಫೆಡರಲ್ ಕಾಂಗ್ರೆಸ್ ಆಫ್ ಇಂಡಿಯಾದಿಂದ, ಆರ್ಎಸ್ ವೀರಪ್ಪ ದೇವರು ಜೆಡಿಯುನಿಂದ ಸ್ಪರ್ಧೆಗೆ ಇಳಿದಿದ್ದಾರೆ. ಪಕ್ಷೇತರರಾಗಿ ನಾಗರಾಜು, ಆರ್ಎ ಪ್ರಕಾಶ್ ಜೈನ್, ಆರ್ ಶರೀಫ್ ಕಣದಲ್ಲಿ ಉಳಿದಿದ್ದಾರೆ. ಗ್ರಾಮಾಂತರದಲ್ಲಿ 12 ಮಂದಿ ಸ್ಪರ್ಧೆ. ತುಮಕೂರು ಗ್ರಾಮಾಂತರದಲ್ಲಿ ಜೆಡಿಎಸ್ನಿಂದ ಡಿಸಿ ಗೌರಿಶಂಕರ್, ಕಾಂಗ್ರೆಸ್ನಿಂದ ರಾಯಸಂದ್ರ ರವಿಕುಮಾರ್, ಬಿಜೆಪಿಯಿಂದ ಬಿ ಸುರೇಶ್ ಕೂಡ, ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದಿಂದ ತಾಜುದ್ದೀನ್ ಶರೀಫ್, ಆಲ್ ಇಂಡಿಯಾ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿಯಿಂದ ಸುನಿಲ್ ಯಾದವ್ ಕಣಕ್ಕೆ ಇಳಿದಿದ್ದಾರೆ. ಪಕ್ಷೇತರರಾಗಿ ಅನ್ವರ್, ಅರುಣ್ಗೌಡ ಎಚ್ಬಿ, ಗೂಳೂರು ರಂಗಯ್ಯ, ಯೋಗ ನರಸಿಂಹಮೂರ್ತಿ, ಟಿಎಚ್ ಶಬೀರ್ ಅಹಮದ್, ಕೆವಿ ಶ್ರೀನಿವಾಸ್ ಕಲ್ಕೆರೆ, ಸಿದ್ದರಾಮೇಗೌಡ ಟಿಬಿ ಕಣದಲ್ಲಿದ್ದಾರೆ. ತಿಪಟೂರು ಕ್ಷೇತ್ರದಲ್ಲಿ 15 ಮಂದಿ ಸ್ಪರ್ಧೆಗೆ ರೆಡಿ. ತಿಪಟೂರು ವಿಧಾನಸಭೆ ಕ್ಷೇತ್ರದಲ್ಲಿ ಅಂತಿಮವಾಗಿ 15 ಅಭ್ಯರ್ಥಿಗಳು ಕಣದಲ್ಲಿ ಉಳಿದಿದ್ದಾರೆ. ಬಿಜೆಪಿಯಿಂದ ಬಿಸಿ ನಾಗೇಶ್, ಜೆಡಿಎಸ್ನಿಂದ ಲೋಕೇಶ್ವರ್, ಕಾಂಗ್ರೆಸ್ನಿಂದ ಕೆ ಷಡಾಕ್ಷರಿ, ಆಲ್ ಇಂಡಿಯಾ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿಯಿಂದ ಎಂ ರಮೇಶ್, ಶಿವಸೇನೆಯಿಂದ ಸಂತೋಷ್ ಕುಮಾರ್ ಬೈರಾಟೆ ಕಣದಲ್ಲಿದ್ದಾರೆ. ಇನ್ನು ಪಕ್ಷೇತರರಾಗಿ ಅನಂತ ಶಯನ ಐಟಿ, ಟಿಎನ್ ಕುಮಾರಸ್ವಾಮಿ, ಜಿ ನಾರಾಯಣ್, ಬಿ ನಂಜಮರಿ, ಎನ್ಎಲ್ ಮಲ್ಲೇಶ್, ಮೈಲಾರಿ ಎಂ, ಆರ್ಎಸ್ ರಾಜಶೇಖರ್, ಕೆಟಿ ಶಾಂತಕುಮಾರ್, ಟಿ ಶಿವನಾಗ್, ಡಾ ಎಸ್ ಶೋಭಾ ಕಣದಲ್ಲಿ ಉಳಿಯುವ ಮೂಲಕ ಸ್ಪರ್ಧೆಗೆ ಸಜ್ಜಾಗಿದ್ದಾರೆ. ಗುಬ್ಬಿ ಕಣದಲ್ಲಿ 14 ಅಭ್ಯರ್ಥಿಗಳು. ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತಿಮವಾಗಿ 14 ಅಭ್ಯರ್ಥಿಗಳು ಕಣದಲ್ಲಿ ಉಳಿದಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಕುಮಾರ್ ಕೆ, ಬಿಜೆಪಿಯಿಂದ ಜಿಎನ್ ಬೆಟ್ಟಸ್ವಾಮಿ, ಜೆಡಿಎಸ್ನಿಂದ ಎಸ್ಆರ್ ಶ್ರೀನಿವಾಸ್, ಅಮ್ದಿಂ ಪಕ್ಷದಿಂದ ಪ್ರಭುಸ್ವಾಮಿ ಬಿಎಸ್, ಎಂಇಪಿ ಪಕ್ಷದಿಂದ ರಾಜುಣ, ಪಕ್ಷೇತರ ಅಭ್ಯರ್ಥಿಗಳಾಗಿ ರವಿಕುಮಾರ್ ಎಂಕೆ, ಶಿವಕುಮಾರ್ ಎಂಎಸ್, ಎಬಿ ಎಜಜ್ ಪಾಷಾ, ಎಚ್ಡಿ ಕೃಷ್ಣಪ್ಪ, ದಿಲೀಪ್ ಕುಮಾರ್ ಕೆಯು, ಎಸ್ಜಿ ದಿಲೀಪ್ ಕುಮಾರ್, ನಾಗಣ್ಣ ಜಿಕೆ, ಬೆಟಸ್ವಾಮಿ, ಶ್ರೀನಿವಾಸ್ ಅಂತಿಮವಾಗಿ ಕಣದಲ್ಲಿ ಉಳಿದಿದ್ದಾರೆ. ಕುಣಿಗಲ್ ಕಣದಲ್ಲಿ 10 ಅಭ್ಯರ್ಥಿಗಳು. ಕುಣಿಗಲ್ ವಿಧಾನಸಭಾ ಕ್ಷೇತ್ರದಿಂದ 10 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಡಿ ಕೃಷ್ಣಕುಮಾರ್, ಜೆಡಿಎಸ್ನಿಂದ ಡಿ ನಾಗರಾಜಯ್ಯ, ಕಾಂಗ್ರೆಸ್ನಿಂದ ಡಾ ಎಚ್ಡಿ ರಂಗನಾಥ್ ಕಣದಲ್ಲಿದ್ದಾರೆ. ಉಳಿದಂತೆ ರೈತ ಸಂಘದಿಂದ ಆನಂದ್ ಪಾಟೀಲ್ ಹುಲಿಕಟ್ಟೆ,
ಆರ್ಪಿಐನಿಂದ ಹೇರೂರು ಧನಂಜಯ್, ಸಮಾಜವಾದಿ ಪಾರ್ಟಿಯಿಂದ ಲಕ್ಷ್ಮೀನಾರಾಯಣಗೌಡ, ಪಕ್ಷೇತರರಾಗಿ ಬಿಟಿ ತಿರುಮಲೇಗೌಡ, ಇ ಭಾಗ್ಯಲಕ್ಷ್ಮಿ, ಎಚ್ಬಿ ಶಿವಲಿಂಗಯ್ಯ ಕಣದಲ್ಲಿದ್ದಾರೆ. ಶಿರಾ ಚುನಾವಣಾ ಕಣದಲ್ಲಿ 15 ಹುರಿಯಾಳು. ಶಿರಾ ವಿಧಾನಸಭಾ ಕ್ಷೇತ್ರದಿಂದ ಒಟ್ಟು 15 ಹುರಿಯಾಳುಗಳು ಅಂತಿಮವಾಗಿ ಕಣದಲ್ಲಿದ್ದಾರೆ. ಸಿಪಿಐ ಪಕ್ಷದಿಂದ ಗಿರೀಶ್, ಬಿಜೆಪಿಯಿಂದ ಎಸ್ಆರ್ ಗೌಡ, ಕಾಂಗ್ರೆಸ್ನಿಂದ ಟಿಬಿ ಜಯಚಂದ್ರ, ಜೆಡಿಎಸ್ನಿಂದ ಬಿ ಸತ್ಯನಾರಾಯಣ್, ಎಸ್ಜಿಪಿಯಿಂದ ಆರ್ ಕವಿತಾ ಕಣದಲ್ಲಿದ್ದಾರೆ. ಪಕ್ಷೇತರರಾಗಿ ಕಂಬಣ್ಣ, ಎಸ್ಎನ್ ಕಾಂತರಾಜು, ಎಂ ಗುರುಸಿದ್ದಪ್ಪ, ಎಂ ಚಿದಾನಂದಗೌಡ, ಸಿಎಂ ನಾಗರಾಜು, ಮಂಜಣ್ಣ, ಬಿಎ ಮಂಜುನಾಥ್, ರಂಗಪ್ಪ, ಡಿ ಲಕ್ಷ್ಮಯ್ಯ, ಆರ್ ಶಶಿಕುಮಾರ್ ಕಣದಲ್ಲಿ ಉಳಿದು ಸ್ಪರ್ಧೆಗೆ ಸಜ್ಜಾಗಿದ್ದಾರೆ. ಕೊರಟಗೆರೆಯಲ್ಲಿ 11 ಮಂದಿ ಕಣದಲ್ಲಿ. ಕೊರಟಗೆರೆ ಕ್ಷೇತ್ರದಿಂದ ಅಂತಿಮವಾಗಿ 11 ಮಂದಿ ಕಣದಲ್ಲಿ ಉಳಿದಿದ್ದಾರೆ. ಕಾಂಗ್ರೆಸ್ನಿಂದ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್, ಜೆಡಿಎಸ್ನಿಂದ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್, ಬಿಜೆಪಿಯಿಂದ ವೈ ಎಚ್ ಹುಚ್ಚಯ್ಯ ಕಣದಲ್ಲಿದ್ದಾರೆ. ಇನ್ನು ಆಲ್ ಇಂಡಿಯಾ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿಯಿಂದ ಸತ್ಯಪ್ಪ, ಪಕ್ಷೇತರರಾಗಿ ಎನ್ಎಸ್ ಗಂಗಯ್ಯ, ಎವಿ ನಾಗರಾಜು, ಡಾ ಎಸಿ ನಂದಿನಿ, ಪಿಎಂ ಮುತ್ತುರಾಜು, ವೆಂಕಟೇಶ್, ವಿ ಶಾಂತಕುಮಾರ್, ಕೆವಿ ಶ್ರೀನಿವಾಸ್ ಕಲ್ಕೆರೆ ಸ್ಪರ್ಧೆ ಮಾಡಲಿದ್ದಾರೆ. ಮಧುಗಿರಿಯಲ್ಲಿ 15 ಜನ ಕಣದಲ್ಲಿ. ಮಧುಗಿರಿ ಚುನಾವಣಾ ಕಣದಲ್ಲಿ ಅಂತಿಮವಾಗಿ 15 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಎಸ್ಇ ರಮೇಶ್ ರೆಡ್ಡಿ, ಕಾಂಗ್ರೆಸ್ನಿಂದ ಕೆಎನ್ ರಾಜಣ್ಣ, ಜೆಡಿಎಸ್ನಿಂದ ಎಂವಿ ವೀರಭದ್ರಯ್ಯ ಕಣದಲ್ಲಿದ್ದಾರೆ. ಅಲ್ಲದೆ ಆಲ್ ಇಂಡಿಯಾ ಮಹಿಳಾ ಎಂಪವರ್ಮೆಂಟ್ ಪಕ್ಷದಿಂದ ಮುಜೀಬುರ್ ರೆಹಮಾನ್, ಸಮಾಜವಾದಿ ಪಕ್ಷದಿಂದ ಎಸ್ ವಿ ರಾಘವೇಂದ್ರ, ಪಕ್ಷೇತರರಾಗಿ ಸೈಯದ್ ಮುಜಾಮಿಲ್ ಪಾಷಾ, ಉದಯ್ಕುಮಾರ್, ಬಿಎಂ ಚೋಳರಾಜು, ಕೆಸಿ ಚೌಡಪ್ಪ, ಎಸ್ಜಿ ಬಲರಾಮು, ಲೀಡರ್ ಭಾಸ್ಕರ್, ಮಾರುತಿ ಜಿಎಚ್, ಕೆಆರ್ ರಾಜಣ್ಣ, ವೀರಭದ್ರೇಶ್, ಶ್ರೀನಿವಾಸ್ ಕಣದಲ್ಲಿದ್ದಾರೆ. ಪಾವಗಾಡದಲ್ಲಿ 13 ಮಂದಿ ಸ್ಪರ್ಧೆ. ಪಾವಗಾಡ ವಿಧಾನಸಭಾ ಕ್ಷೇತ್ರದ ಅಂತಿಮ ಕಣದಲ್ಲಿ ಜೆಡಿಎಸ್ನಿಂದ ಕೆಎಂ ತಿಮ್ಮರಾಯಪ್ಪ, ಬಿಜೆಪಿಯಿಂದ ಜಿವಿ ಬಲರಾಮ್, ಕಾಂಗ್ರೆಸ್ನಿಂದ ವೆಂಕಟ ರಮಣಪ್ಪ ಅಭ್ಯರ್ಥಿಗಳಾಗಿ ಕಣದಲ್ಲಿದ್ದಾರೆ. ಲೋಕವಾಜದಳದಿಂದ ಜಿ ಮುತ್ಯಾಳಪ್ಪ, ಅಖಿಲ ಭಾರತ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿಯಿಂದ ಪಿ ಮೂರ್ತಿ, ಸಮಾಜವಾದಿ ಪಕ್ಷದಿಂದ ರಮೇಶ್ ನಾಯಕಾರ್, ಭಾರತೀಯ ಬಹುಜನ ಕ್ರಾಂತಿ ದಳದಿಂದ ಬಿಟಿ ರಾಮಸುಬ್ಬಯ್ಯ, ಸಾಮಾನ್ಯ ಜನತಾ ಪಾರ್ಟಿಯಿಂದ ವೆಂಕಟಪ್ಪ ಸ್ಪರ್ಧೆಗೆ ಇಳಿದಿದ್ದಾರೆ. ಪಕ್ಷೇತರರಾಗಿ ಎಲ್ ಗಂಗಾಧರ್, ದುಗ್ಗಮ್ಮ, ಮದ್ಲೇಟಪ್ಪ, ಹನುಮಂತರಾಯ, ಹನುಮಂತರಾಯಪ್ಪ ಕಣದಲ್ಲಿದ್ದಾರೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಕಣದಲ್ಲಿ 11 ಮಂದಿ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಜೆಸಿ ಮಾಧುಸ್ವಾಮಿ, ಜೆಡಿಎಸ್ನಿಂದ ಸಿಬಿ ಸುರೇಶ್ ಬಾಬು, ಕಾಂಗ್ರೆಸ್ನಿಂದ ಸಂತೋಷ್ ಜಯಚಂದ್ರ, ಎಂಇಪಿ ಪಾರ್ಟಿಯಿಂದ ಎಂಕೆ ಪಾಷಾ, ಇಂಡಿಯಾ ನ್ಯೂ ಕಾಂಗ್ರೆಸ್ ಪಾರ್ಟಿಯಿಂದ ರಾಮಚಂದ್ರಯ್ಯ, ಜೆಡಿಯುನಿಂದ ಜಯೇಂದ್ರ ರೆಡ್ಡಿ ಎಂ, ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಕೆಎಸ್ ಸತೀಶ್ಕುಮಾರ್ ಕಣಕ್ಕೆ ಇಳಿದಿದ್ದಾರೆ. ಪಕ್ಷೇತರರಾಗಿ ಆನಂದ್ ಹ್ಯಾಸ್, ಎಚ್ ಚಂದ್ರಯ್ಯ, ರಂಗಸ್ವಾಮಿ ಕೆ, ಎಚ್ಪಿ ರಂಗಲಕ್ಷ್ಮಿ ಸ್ಪರ್ಧೆಗೆ ಮುಂದಾಗಿದ್ದಾರೆ. ತುರುವೇಕೆರೆ ಕ್ಷೇತ್ರದಲ್ಲಿ 11 ಮಂದಿ ಸ್ಪರ್ಧೆ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತಿಮವಾಗಿ 11 ಮಂದಿ ಕಣದಲ್ಲಿದ್ದಾರೆ. ಜೆಡಿಎಸ್ನಿಂದ ಎಂಟಿ ಕೃಷ್ಣಪ್ಪ, ಬಿಜೆಪಿಯಿಂದ ಜಯರಾಮ್ ಎಎಸ್, ಕಾಂಗ್ರೆಸ್ನಿಂದ ರಂಗಪ್ಪ ಟಿ ಚೌಧರಿ, ಪಕ್ಷೇತರರಾಗಿ ಕಪಾನಿಗೌಡ, ಕೃಷ್ಣಪ್ಪ, ಎಂ ನಾರಾಯಣಗೌಡ, ಜಿಎಸ್ ಬಸವಲಿಂಗಯ್ಯ, ಎಂಡಿ ರಮೇಶ್, ರಮೇಶ್ ಬಿಎಂ, ರಾಘವೇಂದ್ರ, ಎಂ ಜೇಲಾಡ್, ಎಚ್ಎಲ್ ಸಂಜೀವಯ್ಯ ಕಣದಲ್ಲಿ ಉಳಿದಿದ್ದಾರೆ. ಮೇ 12ರ ಚುನಾವಣೆಯಲ್ಲಿ ಮತದಾರರು ಯಾರಿಗೆ ಮತ ಹಾಕಲಿದ್ದಾರೆ, ಯಾರಿಗೆ ಜಯ ಸಿಗಲಿದೆ ಎಂಬುದು ಮೇ 15ರಂದು ಗೊತ್ತಾಗಲಿದೆ. ಮಾಜಿ ಶಾಸಕ ಎಚ್ ನಿಂಗಪ್ಪ ಜೆಡಿಎಸ್ ಸೇರ್ಪಡೆಯಾಗಿರುವುದು ಬಿಜೆಪಿಗೆ ಪರಿಣಾಮ ಬೀರದು ಎಂದು ಗ್ರಾಮಾಂತರ ಕ್ಷೇತ್ರದ ಶಾಸಕ ಸುರೇಶ್ಗೌಡ ಹೇಳಿದ್ದಾರೆ. ಮಾಜಿ ಶಾಸಕ ಎಚ್ ನಿಂಗಪ್ಪ ಅವರು ಜೆಡಿಎಸ್ ಸೇರಿದ್ದರಿಂದ ಈ ಚುನಾವಣೆಯಲ್ಲಿ ತಮ್ಮ ಗೆಲುವಿಗೆ ಅಡ್ಡಿಯಾಗಲಾರದೆಂದು ಶಾಸಕ ತುಮಕೂರು ಗ್ರಾಮಾಂತರ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಸುರೇಶ್ಗೌಡ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಚ್ ನಿಂಗಪ್ಪ ಜೆಡಿಎಸ್ ಸೇರ್ಪಡೆಯಾದರು. ಅವರಿಗೆ ರಾಜಕೀಯವಾಗಿ ಬಲಗೈಯಂತಿದ್ದ ಮಾಸ್ತಿಗೌಡರು ಬಿಜೆಪಿ ಸೇರಿದ್ದು ತಮಗೆ ಬಲ ಬಂದಂತಾಗಿದೆ ಎಂದರು. ನಿಂಗಪ್ಪ ಜೆಡಿಎಸ್ ಸೇರಿದರು, ಅವರ ಹೆಚ್ಚಿನ ಬೆಂಬಲಿಗರು ಬಿಜೆಪಿ ಸೇರಿದ್ದಾರೆ. ಈ ರಾಜಕೀಯ ಬದಲಾವಣೆಯಿಂದ ತಮ್ಮ ಗೆಲುವಿಗೆ ತೊಡಕಾಗುವುದಿಲ್ಲ ಎಂದರು. ಎಚ್ ನಿಂಗಪ್ಪ ಮೊದಲು ಜೆಡಿಎಸ್ನಲ್ಲಿದ್ದಾಗ ಅವರು ರಾಜಕೀಯ ಅಸ್ತಿತ್ವ ಕಳೆದುಕೊಂಡವರನ್ನ ಮಾನಸಿಕವಾಗಿ ಬೆಂಬಲಿಸಲಾರರು. ಇದರ ಅನುಭವ ಇರುವ ಅವರ ಬೆಂಬಲಿಗರು ಜೆಡಿಎಸ್ ಅಭ್ಯರ್ಥಿ ಬೆಂಬಲಿಸುವುದಿಲ್ಲ ಎಂದು ಸುರೇಶ್ ಕೂಡ ಹೇಳಿದರು. ಈಗಾಗಲೇ ಯಾರು ಲಿಂಗಪ್ಪನ ಹಿಂದೆ ಇದ್ದಂತಹ ಫಾಲೋವರ್ಸ್ ಅವರಿಗೆ ವಿಶೇಷವಾಗಿ ಬಲಗೈ ಆಗಿದ್ದಂಥವ್ರು ಲಿಂಗಪ್ಪನವರಿಗೆ ಮಾಸ್ತಿಗೌಡ, ಅವರೇ ಅಲ್ಲಿಂದಲೇ ರಾಜಕೀಯ ಭವಿಷ್ಯ ನಿರ್ಮಾಣ ಮಾಡುತ್ತಿದ್ದವರು ಲಿಂಗಪ್ಪನವರು, ರೈಟ್ ಹ್ಯಾಂಡ್ ಅವರು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಲಿಂಗಪ್ಪನ ಫಾಲೋವರ್ಸ್ ಯಾರ್ಯಾರು ಎಬ್ಬರು ಒಬ್ಬರಿದ್ದರೋ ಸಂಪೂರ್ಣವಾಗಿ
ಲಿಂಗಪ್ಪದವ್ರನ್ನ ಬಿಟ್ಟು ಎಲ್ಲರೂ ಕೂಡ ನಮ್ಮ ಜೊತೆ ಸೇರಿದ್ದಾರೆ, ಇನ್ಕ್ಲೂಡಿಂಗ್ ಲಿಂಗಪ್ಪದವರು ಕೂಡ ನಮ್ಮ ಕೈ ಜೋಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಈ ಕ್ಷೇತ್ರದ ಜೆ ಡಿ ಎಸ್ ಕ್ಯಾಂಡಿಡೇಟ್ಗೆ ಅವರು ಸಪೋರ್ಟ್ ಮಾಡಲ್ಲ ಅನ್ನೋದು ಜನಸಹಿತವಾಗಿದೆ. ಅದು ಅದರಿಂದ ಏನು ನುಕ್ಸಾನ ಇಲ್ಲ ಬಿಜೆಪಿ. ಅದು ಹೇಗ್ ಮಾಡ್ತಾರ ಇವತ್ತಿಂದ ಆತಾಡಿ? ಅದು ಅನವಶ್ಯಕವಾದ ಪ್ರಶ್ನೆ ಹೇಳೋದಕ್ಕೆ ನಾನು ಉತ್ತರ ಮಾಡ್ತೇನೆ. ಬಿಜೆಪಿ ಅಭ್ಯರ್ಥಿ ಮಾಜಿ ಶಾಸಕ ಬಿಸಿ ನಾಗೇಶ್ ತಿಪಟೂರು ಕ್ಷೇತ್ರದಲ್ಲಿ ಮನೆ ಮನೆಗೂ ತೆರಳಿ ಮತಯಾಚನೆ ಮಾಡಿದರು. ಮಾಜಿ ಶಾಸಕ ಬಿಜೆಪಿ ಅಭ್ಯರ್ಥಿ ಬಿಸಿ ನಾಗೇಶ್ ತಿಪಟೂರು ಕ್ಷೇತ್ರದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ತಿಪಟೂರು ತಾಲೂಕಿನ ಹಲ್ಕುರ್ಕೆ ಮುದ್ದೇನಹಳ್ಳಿ ಮುದ್ದೇನಹಳ್ಳಿ ತಂತಿಯ ಕುರಿಯರ ಪಾಳ್ಯ ಮಾಯಗೊಂಡನಹಳ್ಳಿ ಗೊಲ್ಲರಹಟ್ಟಿ ಗ್ರಾಮಗಳಲ್ಲಿ ಇಂದು ಮತಯಾಚನೆ ನಡೆಸಿದರು. ಈ ವೇಳೆ ಮಾತನಾಡಿದ ಬಿಸಿ ನಾಗೇಶ್ ತಾಲೂಕಿನಾದ್ಯಂತ ಶೇಕಡ 80 ಭಾಗ ಮನೆ ಮನೆ ಪೂರ್ಣಗೊಳಿಸಿದ್ದು ಭಾರತೀಯ ಜನತಾ ಪಕ್ಷಕ್ಕೆ ಉತ್ತಮ ಬೆಂಬಲ ವ್ಯಕ್ತವಾಗಿದೆ. ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸವಿದೆ. 10 ದಿನಗಳಲ್ಲಿ ಎಲ್ಲ ಮತದಾರರನ್ನ ಭೇಟಿ ಮಾಡಿ ಮತಯಾಚನೆ ಮಾಡುತ್ತೇನೆ ಎಂದರು. ರಾಜ್ಯದಲ್ಲಿ ಮತ್ತೆ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ಮತ್ತೆ ಅಭಿವೃದ್ದಿಯ ದಿನಗಳು ಮರುಕಳಿಸಬೇಕು, ತಿಪಟೂರು ತಾಲೂಕಿನಲ್ಲಿ ಕಾಂಗ್ರೆಸ್ನ ದುರಾಡಳಿತ ದೂರವಾಗಬೇಕು, ಅಭಿವೃದ್ದಿ ಪ್ರಾರಂಭವಾಗಬೇಕು, ಕೆರೆಗಳಿಗೆ ನೀರು ತುಂಬಬೇಕು ಎಂದು ಹೇಳಿದರು. 80% ಅಷ್ಟು ಜನರನ್ನು ಭೇಟಿ ಮಾಡಿದ್ದೀನಿ, ಮನೆ ಮನೆಗೆ ಹೋಗಿ ಅವರ ಮತವನ್ನು ಕೇಳಿದ್ದೀನಿ. ಇನ್ನು 10 ದಿನಗಳಲ್ಲಿ ಎಲ್ಲರನ್ನು ಪ್ರತಿಯೊಬ್ಬ ಮತದಾರನ್ನು ಭೇಟಿ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಜನ ನಿಶ್ಚಯ ಮಾಡಿದ್ದಾರೆ ಯಡಿಯೂರಪ್ಪನವರ ನೇತೃತ್ವದ ಭಾಜಪ ಸರ್ಕಾರ ಬರಬೇಕು, ಕರ್ನಾಟಕದಲ್ಲಿ ಮತ್ತೆ ಅಭಿವೃದ್ಧಿಯ ದಿನಗಳು ಮರುಕಳಿಸಬೇಕು. ತಿಪಟೂರು ತಾಲೂಕಿನಲ್ಲಿ ಕಳೆದ 5 ವರ್ಷಗಳಿಂದ ದುರಾಡಳಿತ ಹೋಗಬೇಕು, ಅಭಿವೃದ್ಧಿ ಪ್ರಾರಂಭ ಆಗಬೇಕು, ಕೆರೆಗಳಿಗೆ ನೀರು ಬರಬೇಕು, ಅದ್ರ ಮೂಲಕ ಜನ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನುವಂಥ ಆಸೆಪಟ್ಟು ಈ ಸಲ ತಿಪಟೂರು ತಾಲೂಕಿನ ಜನ ಭಾಜಪದ ಪರ ಇದ್ದಾರೆ. ಪ್ರಚಾರದಲ್ಲಿ ಮುಖಂಡರಾದ ಹರಿಸಮುದ್ರ ಗಂಗಾಧರ್, ಹಲ್ಕುರ್ಕೆ ನಾಗರಾಜು, ಪರಮೇಶ್, ಹೋಟೆಲ್ ಮಲ್ಲಿಕಾರ್ಜುನ್, ನಾಗಭೂಷಣ್, ಸಿದ್ದೇಶ್, ಕೋಟೆ ಮಹೇಶ್, ಜಗದೀಶ್, ನಾಗರಾಜು, ಬಸವರಾಜು, ಉಮೇಶ್, ಮಂಜುನಾಥ್, ವಸಂತಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ದೇವರಾಯನ ದುರ್ಗದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನರಸಿಂಹ ಜಯಂತಿ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ನಂಬೋ ದೇವನು ನಂಬಿದಂಥ ನರರಿಗೆಲ್ಲ ಬರವ ಕೊಡುವನು. ತುಮಕೂರು ತಾಲೂಕು ದೇವರಾಯನ ದುರ್ಗದ ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಶನಿವಾರ ನರಸಿಂಹ ಜಯಂತಿ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿವಿಧೆಡೆಗಳಿಂದ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿ ದೇವರ ದರ್ಶನ ಮಾಡಿ ಪೂಜೆ ಸಲ್ಲಿಸಿದರು. ಇದರ ಅಂಗವಾಗಿ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ, ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಬೆಂಗಳೂರಿನ ಬಿಇ ಕಮಲಕುಮಾರ್ ಮತ್ತು ತಂಡದಿಂದ ಸಂಗೀತ ವಿಭಾವಾರಿ ಕಾರ್ಯಕ್ರಮ ನಡೆಯಿತು. ಮಧ್ಯಾಹ್ನ ಲಕ್ಷ್ಮೀ ನರಸಿಂಹಸ್ವಾಮಿಯ ಬೆಳ್ಳಿಯ ಗರುಡ ರಥೋತ್ಸವ ನಡೆಯಿತು. ಬಂದಿದ್ದ ಭಕ್ತರೆಲ್ಲರಿಗೂ ಪಾನಕ, ನೀರು, ಮಜ್ಜಿಗೆ, ಹೆಸರುಬೇಳೆ ವಿತರಣೆ ವ್ಯವಸ್ಥೆ ಮಾಡಲಾಗಿತ್ತು. ನರಸಿಂಹ ಜಯಂತಿ ಅಂಗವಾಗಿ ಹೆಚ್ಚಿನ ಸಂಖ್ಯೆಯ ಭಕ್ತರು ದೇವರಾಯನ ದುರ್ಗಕ್ಕೆ ಬಂದು ಹೋಗಲು ವಿವಿಧೆಡೆಗಳಿಂದ ಕೆಎಸ್ಆರ್ಟಿಸಿ ಬಸ್ ಸೌಕರ್ಯ ಒದಗಿಸಲಾಗಿತ್ತು. ಬೆಂಗಳೂರು ತುಮಕೂರಿನಿಂದ ಹೆಚ್ಚುವರಿ ಬಸ್ ಸೇವೆ ಮಾಡಲಾಗಿತ್ತು. ಲಕ್ಷ್ಮೀ ನರಸಿಂಹ ಕರಿಗಿರಿ ನರಸಿಂಹ ನಂಬೋ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ಕೊರಟಗೆರೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮಾರಯ್ಯ ಕಾಂಗ್ರೆಸ್ ಪ್ರಚಾರ ವಾಹನಕ್ಕೆ ಚಾಲನೆ ನೀಡಿದರು. ಕೊರಟಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್ ಅವರ ತಂಡ ಬಿರುಸಿನ ಪ್ರಚಾರ ಮಾಡುತ್ತಿದೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮಾರಯ್ಯ ಕೊರಟಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ವಾಹನಕ್ಕೆ ಚಾಲನೆ ನೀಡಿದರು. 8 ವರ್ಷಗಳ ಕಾಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಪಕ್ಷ ಸಂಘಟಿಸಿರುವ ಡಾ ಪರಮೇಶ್ವರ್ ಅವರನ್ನು ಗೆಲ್ಲಿಸಿ ಅಧಿಕಾರ ನೀಡಿದರೆ ಕೊರಟಗೆರೆ ಕ್ಷೇತ್ರ ಸಮಗ್ರ ಅಭಿವೃದ್ದಿಯಾಗುತ್ತದೆ ಎಂದು ಕೆಂಚಮಾರಯ್ಯ ಹೇಳಿದರು. 5 ವರ್ಷದ ಅವಧಿಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನಪರ ಯೋಜನೆಗಳನ್ನು ಜಾರಿಗೆ ತಂದು ಮನೆ ಮನೆಗೂ ಸೌಲಭ್ಯ ನೀಡಿದೆ. ಯೋಜನೆಗಳನ್ನು ಕಾಂಗ್ರೆಸ್ ಆಡಳಿತವನ್ನು ಮೆಚ್ಚಿ ರಾಜ್ಯದ ಜನ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವರು ಎಂದು ಹೇಳಿದರು.
ಕ್ಷೀರಧಾರೆ ರೈತರಿಗೆ ಕೊಡ್ತಕ್ಕಂಥದ್ದು 5 ರೂಪಾಯಿ 1 ಲೀಟ್ರಿಗೆ ಸಹಾಯ ಧನ ಕೊಡ, ಇದನ್ನು ರೈತರು ಮನೆ ಬಂದಿದೆ. ಆಮೇಲೆ ಈಗ ಬಜೆಟ್ನಲ್ಲಿ ಒಣಭೂಮಿ ಇರ್ತಕ್ಕಂಥದ್ದು ನೀರಾವರಿ ಇಲ್ಲ ಪ್ರಿಯ, 2 ಎಕ್ಟರ್ಗೆ 10,000 ರೂಪಾಯಿ ನೇರವಾಗಿ ಅವ್ರ ಅಕೌಂಟ್ಗೆ ಹಾಕ್ತಕ್ಕಂಥದ್ದು ಇಂಥ ಸರ್ಕಾರ ಯಾವಾಗಲೂ ಇಲ್ಲ. ಆಮೇಲೆ ಸಿದ್ದರಾಮಯ್ಯ ನೇತೃತ್ವದ ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ಬಡವರ ಪರವಾಗಿರ್ತಕ್ಕಂಥದ್ದು. ಆಮೇಲೆ BJP ನೀವು ಹೇಳಬೇಕು ದಯಮಾಡಿ, BJP ಬರೀ ಸುಳ್ಳು. ಈಗ ಯಾವುದೋ ಒಂದು ಮಾಧ್ಯಮದ ಕೊಟ್ಟಿದೆ ಸರ್, ಅದು ಯಾವುದೋ ಒಂದು ಅನ್ನಭಾಗ್ಯ ಕನ್ನಭಾಗ್ಯ ಇಂಥವೆಲ್ಲ ಅವೆಲ್ಲ ಯಾರಾದ್ರೂ ಜನ ನಂಬ್ತಾರ ಅದನ್ನ? ಇದನ್ನ ಹೇಳಿ. ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ GS ಸೋಮಶೇಖರ್, ಕೌಶಲ್ಯ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಮುರಳೀಧರ್ ಹಲಪ, ತೆಂಗು ಮತ್ತು ನಾರು ಮಂಡಳಿ ಅಧ್ಯಕ್ಷ ವೆಂಕಟಾಚಲಪತಿ, ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಜಯಮ್ಮ ಮೊದಲಾದವರು ಹಾಜರಿದ್ದರು. ಕುಣಿಗಲ್ನಲ್ಲಿ ಮತದಾನ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಜನರು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಕರೆ ನೀಡಲಾಯಿತು. ಕಡ್ಡಾಯ ಮತದಾನಕ್ಕಾಗಿ ಸರ್ಕಾರದ ಹಲವು ಕಾರ್ಯಕ್ರಮದ ಜೊತೆಯಲ್ಲಿ ಖಾಸಗಿ ಸಂಘ ಸಂಸ್ಥೆಗಳು ಪರಿಣಾಮಕಾರಿಯಾಗಿ ಶ್ರಮಿಸುವ ಮೂಲಕ ಪ್ರಜಾಪ್ರಭುತ್ವ ಬಲಿಷ್ಠಗೊಳಿಸಲು ಸಹಕಾರಿಯಾದ ಮತದಾನ ಪ್ರಮಾಣವನ್ನು 100% ಆಗುವಂತೆ ಮತದಾರರಲ್ಲಿ ಜಾಗೃತಿ ಮೂಡಿಸಬೇಕೆಂದು ಚುನಾವಣಾಧಿಕಾರಿ ಜಯಸ್ವಾಮಿ ತಿಳಿಸಿದರು. ಕುಣಿಗಲ್ ತಾಲೂಕು ಕಚೇರಿ ಆವರಣದಲ್ಲಿ ರಾಜೇಶ್ ಕಂಠಯ್ಯ ನೇತೃತ್ವದಲ್ಲಿ ಸಮಾಜಮುಖಿ ಗೆಳೆಯರ ಬಳಗ ಮತದಾನದ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿ, ಮತದಾನ ಪ್ರಮಾಣ ಗರಿಷ್ಠ ಮಟ್ಟದಲ್ಲಿ ಆಗುವ ನಿಟ್ಟನಲ್ಲಿ ಹಿರಿಯ ಮತದಾರರು ಸೇರಿದಂತೆ ಎಲ್ಲ ವರ್ಗದ ಅರ್ಹ ಮತದಾರರಲ್ಲೂ ಜಾಗೃತಿ ಮೂಡಿಸಲು ಸರ್ಕಾರ ಚುನಾವಣೆ ಆಯೋಗ ಅಗತ್ಯ ಕ್ರಮ ಕೈಗೊಳ್ಳುತ್ತಿದೆ. ಇದರ ಜೊತೆಯಲ್ಲಿ ಖಾಸಗಿ ಸಂಘ ಸಂಸ್ಥೆಗಳು ಪರಿಣಾಮಕಾರಿಯಾಗಿ ಪಾಲ್ಗೊಂಡು ಗ್ರಾಮಾಂತರ ಪ್ರದೇಶಗಳಲ್ಲಿ ಕಡ್ಡಾಯ ಮತದಾನ ಯಶಸ್ವಿಯಾಗುವ ನಿಟ್ಟನಲ್ಲಿ ಮತದಾರರಲ್ಲಿ ಜಾಗೃತಿ ಮೂಡಿಸಬೇಕಿದೆ. ಮತದಾನದ ದಿನದಂದು ಮತ ಕೇಂದ್ರಕ್ಕೆ ಬಂದು ಉತ್ತಮ ವ್ಯಕ್ತಿಯ ಆಯ್ಕೆ ಮಾಡುವ ಮೂಲಕ ತಮ್ಮ ಮತ ಚಲಾವಣೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತಷ್ಟು ಸದೃಢಗೊಳಿಸುವ ನಿಟ್ಟನಲ್ಲಿ ಮತದಾರರಲ್ಲಿ ಜಾಗೃತಿ ಮೂಡಿಸಬೇಕು ಎಂದರು. ನಮಗೆಲ್ಲ ಗೊತ್ತಿದೆ, ಈ ಚುನಾವಣೆಯಲ್ಲಿ ಎಲ್ಲಾ ಭಾಗವಹಿಸಬೇಕು, ಕಡ್ಡಾಯವಾಗಿ ಮತದಾನ ಅವರು ಮಾಡಬೇಕು ಮತ್ತು ಪ್ರಜಾಪ್ರಭುತ್ವದಲ್ಲಿ ಅವರ ಕಾಣಿಕೆಯನ್ನು ನೀಡಬೇಕು ಅಂತ ಒಂದು ಹಿತದೃಷ್ಟಿಯಿಂದ ಈ ಸಲ ವ್ಯಾಪಕ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮೇನು ಮತದಾರಿದ್ದಾರೆ ಅವರು ಸಕ್ರಿಯವಾಗಿ ಸ್ವಯಂ ಪ್ರೇರಿತೆಯಿಂದ ಯಾವುದೇ ನಿರ್ಭೀತಿಯಿಂದ ಭಯ ಇಲ್ಲದೇ ಅವರು ಅವರ ಮತವನ್ನು ಚಲಾಯಿಸಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಕ್ರಮದ ಆಯೋಜಕ ರಾಜೇಶ್ ಕಂಠಯ್ಯ, ಸಹಾಯಕ ಚುನಾವಣಾಧಿಕಾರಿ ಎಸ್ ನಾಗರಾಜಯ್ಯ, ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಶಿವಕುಮಾರ್, ಶ್ರೀನಿವಾಸ್ ನಾರಾಯಣ್ ಇತರರು ಇದ್ದರು. ಕೊರಟಗೆರೆ ಬಳಿ ಚುನಾವಣಾಧಿಕಾರಿಗಳು ಬಿಜೆಪಿ ಅಭ್ಯರ್ಥಿಯ ವಾಹನ ಹಾಗೂ ಪ್ರಚಾರ ಸಾಮಗ್ರಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕೊರಟಗೆರೆಗೆ ಚುನಾವಣಾ ಅಧಿಕಾರಿಗಳು ಬಿಜೆಪಿ ಅಭ್ಯರ್ಥಿಗೆ ಸೇರಿದ 2 ವಾಹನ ಹಾಗೂ ಪ್ರಚಾರ ಸಾಮಗ್ರಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ತಾಲೂಕಿನ ಅಹೋಬಳ ಅಗ್ರಹಾರದ ಬಳಿ ಇನೋವಾ ಕಾರು ಹಾಗೂ ಚುನಾವಣಾ ಪ್ರಚಾರದ ಬುಲ್ಲೀರೋ ವಾಹನ ಹಾಗೂ ಅದರಲ್ಲಿ ಸಾಗಿಸುತ್ತಿದ್ದ ಬಿಜೆಪಿಯ ಚುನಾವಣಾ ಪ್ರಚಾರ ಸಾಮಗ್ರಿಗಳನ್ನು ವಶಪಡಿಸಿದ್ದಾರೆ. ಅನುಮತಿ ಇಲ್ಲದೆ ಅನಧಿಕೃತವಾಗಿ ಪ್ರಚಾರ ಸಾಮಗ್ರಿ ಸಾಗಿಸಲಾಗುತ್ತಿತ್ತು ಎಂದು ಚುನಾವಣಾ ಅಧಿಕಾರಿಗಳು ಮೊಕದ್ದಮೆ ದಾಖಲಿಸಿದ್ದಾರೆ. ತುಮಕೂರಿನಲ್ಲಿ ವಿವಿಧ ಬಡಾವಣೆಯ ಹಲವು ಯುವಕರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾದರು. ತುಮಕೂರಿನ ವಿವಿಧ ಬಡಾವಣೆಯ ಯುವಕರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆಯಾದರು. ನಗರದ ಶ್ರೀನಗರದಲ್ಲಿ ನಡೆದ ಸಮಾರಂಭದಲ್ಲಿ ಪಕ್ಷದ ಅಭ್ಯರ್ಥಿಯೂ ಆದ ಜ್ಯೋತಿ ಗಣೇಶ್ ಯುವಕರನ್ನು ಬಿಜೆಪಿಗೆ ಸ್ವಾಗತಿಸಿ ಬರಮಾಡಿಕೊಂಡರು. ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದ ಉತ್ತಮ ದೂರದೃಷ್ಟಿ ಯೋಜನೆ, ಉತ್ತಮ ಆಡಳಿತ ಹಾಗೂ ಬಿಜೆಪಿಯ ಪಕ್ಷ ಸಿದ್ದಾಂತ ಒಪ್ಪಿ ಪಕ್ಷ ಸೇರ್ಪಡೆಯಾಗಿರುವುದಾಗಿ ಹೇಳಿದರು. ನಗರದ ಹನುಮಂತಪುರ, ಕುವೆಂಪುನಗರ, ಬಟವಾಡಿ, ಜಯನಗರ ಮತ್ತಿತರೆ ಬಡಾವಣೆಗಳ 100 ಯುವಕರು ಬಿಜೆಪಿ ಸೇರಿದ್ದು ಈ ಚುನಾವಣೆಯಲ್ಲಿ ಜ್ಯೋತಿ ಗಣೇಶ್ ಪರ ಪ್ರಚಾರ ನಡೆಸಿ ಅವರನ್ನ ಗೆಲ್ಲಿಸಲು ಶ್ರಮಿಸುವರೆಂದು ಮುಖಂಡ ತೋಂಟರಾಧ್ಯ ಹೇಳಿದರು. ಜ್ಯೋತಿ ಗಣೇಶ್ ಅವರ ನಾಯಕತ್ವದಲ್ಲಿ ಬಿಜೆಪಿನ ಒಪ್ಪಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಏನು ದೇಶಕ್ಕಾಗ್ತಾ ಇದೆ ಅದರ ಕಡೆ ತಮ್ಮ ಹೆಜ್ಜೆಯನ್ನ ತಾವು ಜೊತೆಗೂಡಿಸಿಕೊಂಡಿದ್ದಾರೆ. ತುಮಕೂರಿನ ಹನುಮಂತಪುರ ಇರ್ಬೋದು, ಕುವೆಂಪುನಗರ ಇರ್ಬೋದು, ಭಾರತೀ ನಗರ ಇರ್ಬೋದು, ಬಟವಾಡಿ ಇರ್ಬೋದು, ಜಯನಗರದ ಅನೇಕ ಬಂಧುಗಳಿರ್ಬೋದು ಮತ್ತು ಕುವೆಂಪುನಗರ ಇರ್ಬೋದು, ಹೀಗೆ ಅನೇಕ ಬಡಾವಣೆಗಳ ಎಲ್ಲೆಲ್ಲಿ ನಮ್ಮ ಬಿಜೆಪಿ ಗಟ್ಟಿ ಬೆಳೆಸೋದಕ್ಕೆ ಸಾಧ್ಯ ಇದೆಯೋ ಅಲ್ಲೆಲ್ಲ ವರ್ಗದ ಎಲ್ಲ ಜನಾಂಗದ ವಿಶೇಷವಾಗಿ ನಮ್ಮ ಪರಿಶಿಷ್ಟ ವರ್ಗ ಮತ್ತು ಜಾತಿ ಎಲ್ಲ ಜನಾಂಗದವರು ಕೂಡ ಇವತ್ತು ಇಷ್ಟರ ಮಟ್ಟಿಗೆ ಇಲ್ಲಿ ಸೇರಿ ಜ್ಯೋತಿ ಗಣೇಶ್ ಅವರ ನಾಯಕತ್ವವನ್ನು ಒಪ್ಪಿ ಈ ಒಂದು ಬಿಜೆಪಿ ಸೇರ್ಪಡೆ ಮಾಡಿದ್ದಾರೆ. ವಿಶೇಷವಾಗಿ ಹರೀಶ್ ಮತ್ತು ಪೀಟರ್ ಗಿರೀಶ್ ಅವರು ಈ ವೇಳೆ ಜ್ಯೋತಿ ಗಣೇಶ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು.
ತಿಪಟೂರು ಕ್ಷೇತ್ರದ ಅಭಿವೃದ್ಧಿಗೆ ಕಾಂಗ್ರೆಸ್ ಅಭ್ಯರ್ಥಿ ಷಡಕ್ಷರಿ ಅವರನ್ನು ಗೆಲ್ಲಿಸಿ ಎಂದು ಮುಖಂಡ ಸದಾಶಿವಯ್ಯ ಮನವಿ ಮಾಡಿದರು. ನನ್ನ ಕನಸಿನ ಕಲ್ಪತರು ನಾಡು ತಿಪಟೂರು 2025ರಲ್ಲಿ ಬದಲಾವಣೆಗಾಗಿ ನಾವು ನೀವು ಎಂಬ ಪಾತ್ರ ಚಳುವಳಿಯನ್ನು ಆರಂಭಿಸಲಾಗಿದೆ ಎಂದು ತಿಪಟೂರು ಕಾಂಗ್ರೆಸ್ ವಕ್ತಾರ ಕೆಎಸ್ ಸದಾಶಿವಯ್ಯ ತಿಳಿಸಿದರು. ತಿಪಟೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಿಪಟೂರು ತಾಲೂಕಿನ ಸಮಗ್ರ ಅಭಿವೃದ್ಧಿ ಕುರಿತು ನೀಲನಕ್ಷೆ ಹಾಗೂ ಅನುಷ್ಠಾನ ಯೋಜನೆಗಳ ಕುರಿತು ಸಾರ್ವಜನಿಕರು, ಕ್ಷೇತ್ರ ತಜ್ಞರು, ಪ್ರಗತಿಪರ ಚಿಂತಕರು, ಪ್ರಗತಿಪರ ರೈತರುಗಳ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಅದಕ್ಕಾಗಿ ಸುಮಾರು 5,000 ಪತ್ರಗಳನ್ನು ಸಾರ್ವಜನಿಕರಿಗೆ, ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮೊದಲಾದವರಿಗೆ ಬರೆಯಲಾಗಿದೆ. ಈ ಮೂಲಕ ತಿಪಟೂರಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಈ ಬಾರಿ ಕಾಂಗ್ರೆಸ್ ಸರ್ಕಾರವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತನ್ನಿ, ತಿಪಟೂರಿನಲ್ಲಿ ಕ್ಷಡಾಕ್ಷರಿಯನ್ನ ಗೆಲ್ಲಿಸಿ ಎಂದರು. ತಿಪಟೂರು ಜಿಲ್ಲಾ ಕೇಂದ್ರವಾಗಲು ಇರುವ ಅರ್ಹತೆಗಳು, ಅನುಕೂಲಗಳು ಭೌಗೋಳಿಕವಾಗಿಯೂ, ಸಾಮಾಜಿಕವಾಗಿಯೂ, ಶೈಕ್ಷಣಿಕವಾಗಿಯೂ, ಆರ್ಥಿಕವಾಗಿಯೂ, ಆಡಳಿತಾತ್ಮಕವಾಗಿಯೂ ಇರುವ ಎಲ್ಲ ಅಂಕಿ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಿಸಬೇಕು. ತಿಪಟೂರು ನಗರದಲ್ಲಿರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯು ಮೇಲ್ದರ್ಜೆ ಆಸ್ಪತ್ರೆಯಾಗಿ ಅಭಿವೃದ್ಧಿ ಹೊಂದಿದ್ದು, ತಿಪಟೂರು ತಾಲೂಕು ಕಿಬ್ಬನಹಳ್ಳಿಯ ಬಳಿ ಹೈಟೆಕ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರಾಗಿದ್ದು ಎಲ್ಲಾ ಸೌಲಭ್ಯಗಳು ದೊರೆಯಲಿದ್ದು, ತಿಪಟೂರು ಕೇಂದ್ರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಿಕೊಡಬೇಕು ಎಂದರು. ತಿಪಟೂರು ತಾಲೂಕಿನ ರೈತರ ಜೀವನಾಡಿ ತೆಂಗು. ಮಳೆ ಅಭಾವ ಬರಗಾಲದಿಂದಾಗಿ ತೆಂಗಿನ ಬೆಳೆ ನಾಶವಾಗಿದೆ. ಆದ್ದರಿಂದ ತೆಂಗಿನ ಬೆಳೆಯ ಜೊತೆಗೆ ಸಮಗ್ರ ಬೆಳೆ ಕೃಷಿ ಜಾರಿಗೆ ಒತ್ತು ಕೊಡಬೇಕು. ತೆಂಗು ಅಭಿವೃದ್ಧಿ ಮಂಡಳಿಯನ್ನು ಕೇಂದ್ರ ಪ್ರಾರಂಭಿಸಬೇಕು. ತೆಂಗು ಸಂಶೋಧನಾ ಕೇಂದ್ರ ಪ್ರಾರಂಭಿಸುವುದು, ತೆಂಗು ಉತ್ಪನ್ನಗಳ ಕೈಗಾರಿಕಾ ಪಾರ್ಕ್ ಸ್ಥಾಪಿಸುವುದು ನಮ್ಮ ಒತ್ತಾಯವಾಗಿದೆ ಎಂದು ಸದಾಶಿವಯ್ಯ ಹೇಳಿದರು. ನಮಗೆ ಕಳೆದ ಚುನಾವ್ ಈಗ ಮತ್ತೊಮ್ಮೆ ನಾವು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಆ 2013ರ ಚುನಾವಣೆಯಲ್ಲಿ ನಾವು ವಿಜಯ ಆದಾಗ, ನಮ್ಮ ನಾಯಕರು ಕೆ ಷಡಾಕ್ಷರಿಯವರು ವಿಜಯ ಆದಾಗಿಂದ 5 ವರ್ಷದ ಅವಧಿಯಲ್ಲಿ ನಾವು ಏನೇನು ಅಭಿವೃದ್ಧಿ ಮಾಡಿದ್ದೀವಿ ಅದಕ್ಕೋಸ್ಕರ ಅಂತೇಳಿ ಈಗ 3 ತಿಂಗಳಿಂದ ಅಭಿವೃದ್ಧಿಗಾಗಿ ನಾವು ಒಂದು ಪತ್ರ ಒಂದು ಚಳುವಳಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಸುಮಾರು 5,000 ಪ್ರಮುಖರಿಗೆ ಏನು ಅದೇ ಗ್ರಾಮ ಪಂಚಾಯತಿಯಿಂದ ತಳ ಸಂಘ ಸಂಸ್ಥೆಗಳಿಂದ ಸಹಕಾರಿ ಸಂಸ್ಥೆಗಳಿಂದ ನಿವೃತ್ತ ನೌಕರರಿಂದ ಹಿಡ್ಕೊಂಡು ಅಭಿವೃದ್ಧಿ ಬಗ್ಗೆ ಚಿಂತನೆ ಅಂತವ್ರು ಎಲ್ಲರಿಗೂ ಕೂಡ ನಾವು ಒಂದು ಮನವಿಯನ್ನು ನಾವು ಮಾಡ್ಕೊಂಡಿದ್ದೀವಿ ಅಭಿವೃದ್ಧಿಗಾಗಿ ನಾವು ನೀವು ಅಂತೇಳಿ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಂ ದಯಾನಂದ ಸ್ವಾಮಿ, ಬೆನಕನಹಳ್ಳಿ ಶಿವಪ್ಪ, ಲೋಕನಾಥ್ ಸಿಂಗ್, ಆಲದಹಳ್ಳಿ ವಿಶ್ವನಾಥ್, ಹರೀಶ್ ಮೊದಲಾದವರು ಭಾಗವಹಿಸಿದರು. ಡಾಬಸ್ಪೇಟೆಯ ಬಳಿ ರಾಷ್ಟೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಸಂಭವಿಸಿ ಹಲವರು ಗಾಯಗೊಂಡಿದ್ದಾರೆ. ದಾಬಸ್ಪೇಟೆ ಸಮೀಪ ರಾಷ್ಟೀಯ ಹೆದ್ದಾರಿ 4ರಲ್ಲಿ ಭೀಕರ ಸರಣಿ ಅಪಘಾತ ಸಂಭವಿಸಿ ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿ ಪವಾಡದ ರೀತಿ ಪ್ರಾಣಾಪಾಯದಿಂದ ಪಾರಾದ ಘಟನೆ ನಡೆದಿದೆ. ದಾಬಸ್ಪೇಟೆ ಬಳಿ 5 ಕಾರು ಹಾಗೂ 1 ಕ್ಯಾಂಟರ್ ವಾಹನ ನಡುವೆ ಸರಣಿ ಅಪಘಾತ ಸಂಭವಿಸಿದೆ. ಬೆಂಗಳೂರಿನಿಂದ ತುಮಕೂರು ಮಾರ್ಗವಾಗಿ ಹೋಗುತ್ತಿದ್ದ ಸ್ಕಾರ್ಪಿಯೋ ಕಾರು ರಸ್ತೆ ಡಿವೈಸರ್ ದಾಟಿ ಎದುರು ಬರುತ್ತಿದ್ದ ವಾಹನಗಳಿಗೆ ಡಿಕ್ಕಿ ಹೊಡೆದ ಪರಿಣಾಮ ಹೆದ್ದಾರಿಯಲ್ಲಿ ಕಾರುಗಳು ಉರುಳಿಬಿದ್ದಿವೆ. ಇನ್ನು ಸರಣಿ ಅಪಘಾತದಿಂದ ಟ್ರಾಫಿಕ್ ಜಾಮ್ ಆಗಿ ಕೆಲ ಸಮಯ ವಾಹನ ಸವಾರರು ಪರದಾಡುವಂತೆ ಆಗಿತ್ತು. ಅಪಘಾತದಲ್ಲಿ ಗಾಯಗೊಂಡವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಘಟನಾ ಸ್ಥಳಕ್ಕೆ ದಾಬಸ್ಪೇಟೆ ಹಾಗೂ ನೆಲಮಂಗಲ ಸಂಚಾರಿ ಪೊಲೀಸರು ಭೇಟಿ ನೀಡಿ ವಾಹನ ಸಂಚಾರ ದಟ್ಟಣೆ ನಿಯಂತ್ರಿಸಿದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆ ಆರ್ ಪಾಲಾಕ್ಷ. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ ವಾರ್ತೆಗಳು.